ಎಲ್ಲ ಶಾಸ್ತ್ರ ಹೇಳ್ತಾ ಇದ್ದೇನೆ. ನಮ್ಗೆ ಸಮಯ ಅವಕಾಶ ಉರ್ದು ಇವತ್ತು ಮತ್ತು ನಾಳೆ ರಿಪ್ಲೈ ಇದೆ ನಿಮ್ಗೆಲ್ಲರಿಗೂ ಕೂಡ. ಸಭಾಧ್ಯಕ್ಷರೇ ಹೇಳ್ಬೇಕು ನೀವು ಅವರಿಗೆ. ಆಯ್ತು ಪಕ್ಷದ ನೀವು ಈಗ ಆಯ್ತಮ್ಮ, ನೀವು ಕೂತ್ಕೊಳ್ಳಿ ಈಗ. ಎಲ್ಲ ಬುದ್ಧಿವಂತ ಇರೋದು ನೀವೆಲ್ಲ ಬುದ್ಧಿವಂತರೇ, ಬುದ್ಧಿವಂತ ಇಲ್ಲದವ್ರು ಯಾರು ಇಲ್ಲ. ನೀವು ಕೂತ್ಕೊಳ್ಳಿ ಈಗ, ಎಲ್ಲ ಯಾರಿಗೆ ಬುದ್ಧಿ ಹೇಳ್ಬೇಡಿ, ಕೂತ್ಕೊಳ್ಳಿ ನೀವು. ನೀವು ಸರಿಯಾಗಿ ಎಲ್ಲರು ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿ ಈಗ ಕೂತ್ಕೊಳ್ಳಿ ಈಗ ಆಯ್ತು. ನೀವು ಬೇರೆಯವ್ರಿಗೆ ಬುದ್ಧಿ ಹೇಳ್ಬೇಡಿ ಈಗ ಆಯ್ತು. ನಾವು ಹೇಳ್ತೇವೆ ನೀವು ಕೂತ್ಕೊಳ್ಳಿ. ಅವರು ನಿಮ್ಗೆ ಹೇಳಲಿಕ್ಕೆ ಆಯ್ತು, ನೀವು ಅವ್ರಿಗೆ ಹೇಳಲಿಕ್ಕೆ ಆಯ್ತು. ಆಯ್ತು ಕೂತ್ಕೊಳ್ಳಿ. ನಾಳೆ ನಂತರ ಮತ್ತೆ ಏನ್ ಟೈಮ್ ಇಲ್ಲ ನಿಮ್ಗೆ, ಮನೇಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು. ಆಯ್ತು ಅವ್ರನ್ನ ಕೂತ್ಕೊಳ್ಳಿ ಈಗ. ಆಯ್ತು ನೀವು ಕೂತ್ಕೊಳ್ಳಿ. ಆಯ್ತು ನೀವು ಕೂತ್ ಈಗ ನೀವು ಕೂತ್ಕೊಳ್ಳೋ ಅವಕಾಶ ಮಾಡಿ. ಯಾರಿಗೆ ಬುದ್ಧಿ ಅಂತ ಅವಕಾಶ ಬೇಡ. ಆಯ್ತು ನೀವು ಕೂತ್ಕೊಳ್ಳಿ ಈಗ. ಸೊ ನೀವು ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿಕ್ಕೆ ಹೋಗಿ. ಎಲ್ಲರೂ ಕೂಡ ಸರಿದ ಅಂತ ಅಲ್ಲ, ಎಲ್ಲರೂ ಕೂಡ ಜವಾಬ್ದಾರಿ ಶಾಸಕ ಇದ್ದವರು, ಎಲ್ಲರೂ ಕೂಡ ಬುದ್ಧಿ ಇದ್ದವರು ಇರುವವರು. ಇಲ್ಲಿ ಬುದ್ಧಿ ಇಲ್ಲದವರು ಯಾರು ಕೂಡ ಇಲ್ಲ. ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಇಲ್ಲಿ ಗೊತ್ತಿದೆ. ಆದ ವಿಚಾರ ಏನು, ಸಮಯ ಪ್ರಜ್ಞೆ ವಿಚಾರ ಅರ್ಥ ಮಾಡಿಕೊಂಡು ಇವತ್ತು ಪ್ರತಿಪಕ್ಷ ನಾಯಕರು ಮಾತಾಡಿದ್ದೆ ಅವ್ರು ಮಾತಾಡ್ತಾರೆ, ಅದರ ನಂತರ ನಮ್ಗೆ ನಾಳೆ ಇದು ಉತ್ತರ ಕೊಡ್ಬೇಕು. ನಂತರ ನೀವು 8 ದಿವಸ ನಿಮ್ಮ 23 ನಂತರ ನಮ್ಗೆ ಅದು ಮಾತಾಡಬೇಕು, ಅವಕಾಶ ಕೊಡಬೇಕು. ಮಾತಾಡುವ ಇಲ್ಲಿ ಮುಗಿದ್ರಲ್ಲ ಅಲ್ಲಿ ಕೊಡುದು ಅದಕ್ಕೆ ಕೊಡ್ಲಿಕ್ಕೆ ಕೊಡುವ. ಈಗ ನಾನೆಲ್ಲ ಹೇಳದಿಷ್ಟೇ, ನಾನೆಲ್ಲರಿಗೂ ಹೇಳದಿಷ್ಟೇ, ಎಲ್ಲರಿಗೂ ಕೂಡ ಅವ್ರಿಗೆ ಮಾತಾಡೋದು ಹಕ್ಕಿದೆ. ಅದು ವಿಧಾನಸಭೆ ಒಳಗಡೆ ವಿಶೇಷ ಪ್ರಿವಿಲೇಜ್ ಕೂಡ ಅವರಿಗೆ ಇರುವಂತದ್ದು. ಆ ನಿಮ್ಗೆ ಬೇಕಾದಾಗೆ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಆಗುವ ಒಂದು ವಿಚಾರ ಅಲ್ಲ. ಅವರವರು ಮಾತಾಡ್ಬೇಕು, ನಿಮ್ಗೆ ನಾಳೆ ಮಾತಾಡಿದ್ರೆ ಅವಕಾಶ ಸಿಗ್ತದೆ, ಯಾರಿಗೆ ಸಿಗ್ತದೆ. ನೀವು ಏನ್ ಬೇಕಾದ್ರೆ ಮಾತಾಡೋದು ಅವಕಾಶ ನೀವು ಮಾಡಿ. ಒಟ್ಟಾರೆಯಾಗಿ ಏನಿದೆ, ಸಮಯವನ್ನು ಹಾಲ್ ಮಾಡದೆ ಆದಷ್ಟು ಬೇಗ ಅವ್ರ ವಿಚಾರವನ್ನು ತಿಳಿಸಿಕೊಂಡದ್ದು ಮುಗಿಸಿದ ನಂತರ ಎಲ್ಲಾ ಪಕ್ಷದವರಿಗೆ ಒಂದೊಂದು ಅವಕಾಶ ಮಾಡಿಕೊಟ್ಟು ನಾಳೆ ಸಂಜೆ ಮನೆ ಮುಖ್ಯಮಂತ್ರಿ ರಿಪ್ಲೈ ಇದೆ, ಮತ್ತೆ ಬಜೆಟ್ ಇದೆ, ಅದರ ಮೇಲೆ ಡಿಸ್ಕಷನ್ ಇದೆ. ನಮ್ಗೆ ಬರೀ 23 ತಾರೀಕು ತನಕ ಮಾತ್ರ ಸಿಕ್ಕುವಂಥದ್ದು. ನಾವು ಈ ಸಿಕ್ಕಿದಂತ ಸಮಯಾವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಏನೋ ಒಂದು ಮಾತಾಡಿದ್ರಲ್ಲೇ ಮಾತಾಡಿಕೊಂಡು ಹೋಗಿ ಹೋಗಿ 23 ತನಕ ಇದೇ ರೀತಿ ಮಾಡಿ 23 ನಂತರ ನಾವು ಅದು ಮಾಡಬೇಕಿತ್ತು, ನಾನು ಇದು ಮಾಡಬೇಕಿತ್ತು, ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ನಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಏನೊಂದು ಮಾತಾಡುವಾಗ ಬಂತಂತೇಳಿ ಅದ್ರ ಬಗ್ಗೆ ಆಲೋಚನೆ ಮಾಡುದು ಬೇಡ. ಸೊ ನಿಮ್ಮ ಆಸಕ್ತಿ ನಿಮ್ಮ ವಿಚಾರ ನಮ್ಗೆಲ್ಲ ಅರ್ಥ ಆಗ್ತದೆ, ನಿಮ್ಮ ಸದಸ್ಯ ಉದ್ದೇಶ ಕೂಡ ಅರ್ಥ ಆಗ್ತದೆ. ವಿಚಾರ ನಾವೆಲ್ಲ ಅರ್ಥ ಮಾಡಿಕೊಂಡು ಹೋಗ್ಬೇಕು. ನಾನು ಸಭಾ ನಾಯಕರಿಗೆ ಪ್ರತಿಪಕ್ಷ ನಾಯಕರಿಗೆ ಸತ್ಯ ಹೇಳಿ ಆದಷ್ಟು ಬೇಗನೆ ಒಂದು ಉತ್ತಮ ರೀತಿಯಿಂದ ನಾನು ಕೇಳಿದಿಷ್ಟೇ. ಪ್ರತಿಪಕ್ಷ ನಾಯಕರು ಕೇಳುವ ಮಾತಾಡುವ ತಾವೆಲ್ಲರೂ ಕೂಡ ಕೇಳಬೇಕು. ಪ್ರತಿಪಕ್ಷ ನಾಯಕರು ಮಾತಾಡುವಾಗ ನಿಮ್ಮ ಮಾತು ಅವ್ರು ಕೇಳುವ ರೀತಿಯಲ್ಲಿ ಇರಬೇಕು. ಆದಾಗ ಒಂದು ಉತ್ತಮ ರೀತಿ ಹೋಗುವಂತ ವ್ಯವಸ್ಥೆ ಆಗ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.